ಹಂದಿ ಮಾಂಸ ತಿಂದು ಮುಸ್ಲಿಂ ದರ್ಗಾಕ್ಕೆ ಹೋಗ್ತಾರಾ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಪ್ರಶ್ನೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರಿಗೆ. ಆ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಕೋಳಿ ಮೇಕೆ ಮಾಂಸ ಬಿಟ್ಟು ಯಾವ ಮಾಂಸವನ್ನು ತಿಂದಿಲ್ಲ, ನಾನು ಹಂದಿ ಮಾಂಸ ತಿಂದಿಲ್ಲ, ಅವರಿಗೆ ತಿನ್ನೋ ಕೇಳಿ ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳಿಕೆಗೆ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರು ಏನು ಮಾಂಸದ ವಿಚಾರವಾಗಿ ಆರೋಪವನ್ನ ಮಾಡಿದ್ರು, ಮುಸ್ಲಿಂ ದರ್ಗಾಗೆ ಹಂದಿ ಮಾಂಸ ತಿನ್ಕೊಂಡು ಹೋಗ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು, ಮತ್ತು ಸುದ್ದಿಗೋಷ್ಠಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಹೇಳಿಕೆಗೂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟರು. ಸಿದ್ದರಾಮಯ್ಯನವರು ಮನೆಯಲ್ಲಿ ಮಾಂಸ, ಮೀನು, ಕೋಳಿ, ಹಂದಿ ಏನು ಬೇಕಾದರೂ ತಿನ್ನಿ. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮ ಇಚ್ಛಾನುಸಾರವಾಗಿ ಮನೆಯಲ್ಲಿ ಏನು ಬೇಕಾದ್ರೂ ತಿನ್ನ. ದೇವ್ರು ಹೇಳಿಲ್ಲ, ದೇವ್ರು ಕೇಳಿದ್ದಾನೆ. ನಮ್ಮಲ್ಲಿ ಆಸ್ತಿಕರು ನಾಸ್ತಿಕರು ಎಲ್ಲರಿಗೂ ಕೂಡ ಅವಕಾಶ ಇದೆ. ಆದರೆ ಸಾರ್ವಜನಿಕವಾಗಿ ಯಾವುದೋ ಒಂದು ಗುಡಿಗೆ ಹೋಗುವಂಥ ಜಾಗದಲ್ಲಿ ಈ ರೀತಿ ಅಂದರೆ ಒಂದು ಶಿಷ್ಟಾಚಾರವನ್ನು ನಾವು ಅಲ್ಲಿ ಪಾಲಿಸ್ತೀವಿ. ನಾನು ಬರೀ ಕೋಳಿ ಮಾಂಸ, ಬರೀ ಮಾಂಸ, ಮೇಕೆ ಮಾಂಸ ಅಷ್ಟೇ ತಿನ್ನೋದು. ಇನ್ನು ಯಾವ ಮಾಂಸವನ್ನು ತಿಂದಿಲ್ಲ. ಅವ್ರು ಹೇಳಿದ್ರೆ ಅವ್ರು ತಿನ್ನಕ್ ಹೇಳು, ಅವ್ರು ತಿನ್ನಕ್ ಹೇಳಿ. ಹಂದಿ ಮಾಂಸನ ನಾ ತಿಂದಿಲ್ಲ, ಅಥವಾ ತಿನ್ನೋರ್ ವಿರುದ್ಧ ಇಲ್ಲ ನಾನು.